ಮಲ್ಟಿ ಲಿಗಮೆಂಟ್ ನೀ ಇಂಜುರಿ ಅಂದರೆ ಏನು, ಮತ್ತು ಅದರದ್ದು ಏನು ಮಹತ್ವ ಇದೆ, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಶರತ್. ನನ್ನ ವಿಡಿಯೋಸ್ ನೀವು ನೋಡಿರ್ಬೋದು ಮತ್ತು ನನ್ನ ವಿಡಿಯೋಸ್ ನಿಮಗೆ ಇಷ್ಟನೂ ಆಗಿರ್ಬೋದು. ಇದರಲ್ಲಿ ನನ್ನ ಚಾನಲಲ್ಲಿ ಈ ಒಂದು ಮೊಣಕಾಲಿನ ಶಸ್ತ್ರಚಿಕಿತ್ಸೆ ಮತ್ತು ಲಿಗಮೆಂಟ್ ಮತ್ತು ಮೊಣಕಾಲು ಮರುಜೋಡಣೆ ಬಗ್ಗೆ ಮತ್ತು ಹಿಪ್ ಜಾಯಿಂಟ್ ಮತ್ತು ಶೋಲ್ಡರ್ ಜಾಯಿಂಟ್ ಇವೆಲ್ಲದ ಸಂಬಂಧದ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ವಿಡಿಯೋಸ್ ಇದೆ. ಈ ಒಂದು ವಿಡಿಯೋದಲ್ಲಿ ನಾನು ಮಲ್ಟಿ ಲಿಗಮೆಂಟ್ ನೀ ಇಂಜುರಿ ಅಂದರೆ ಏನು ಅನ್ನೋದನ್ನು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಮಲ್ಟಿ ಲಿಗಮೆಂಟ್ ಅದರ ಹೆಸರಿಗೆ ತಕ್ಕನಾಗಿ ಮಲ್ಟಿ ಅಂತಂದರೆ ಮೋರ್ ದೆನ್ ಒನ್ ಲಿಗಮೆಂಟ್. ಈ ಒಂದು ಮೊಣಕಾಲಿನಲ್ಲಿ ನಾಲ್ಕು ಲಿಗಮೆಂಟ್ ಇದೆ, ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಯಾವ್ಯಾವುದು ನಾಲ್ಕು ಲಿಗಮೆಂಟ್ ಅಂದರೆ, ಒಂದು ACL, ಇನ್ನೊಂದು ಮುಂದಿರುವಂಥದ್ದು ACL, ಹಿಂದಿರುವಂಥದ್ದು PCL, ಈ ಕಡೆ ಸೈಡ್ ಇರುವಂಥದ್ದು MCL, ಒಳಗಿನ ಭಾಗದಲ್ಲಿ ಆಚೆ ಇರುವಂಥದ್ದು LCL. ಸೊ ಈ ನಾಲ್ಕು ಲಿಗಮೆಂಟಲ್ಲಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಲಿಗಮೆಂಟ್ಸ್ ಹರಿದೋಗಿದ್ರೆ ಅದಕ್ಕೆ ಮಲ್ಟಿ ಲಿಗಮೆಂಟ್ ನೀ ಇಂಜುರಿ ಅಂತ ಹೇಳ್ತೀವಿ. ಈ ಮಲ್ಟಿ ಲಿಗಮೆಂಟ್ ನೀ ಇಂಜುರಿದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟು ಅಥವಾ ಇದ್ರ ಬಗ್ಗೆ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಈ ಮಲ್ಟಿ ಲಿಗಮೆಂಟ್ ನೀ ಇಂಜುರಿ ಆದರೆ ಬರೀ ACL ಅಥವಾ PCL ಆಪರೇಷನ್ ಮಾಡಿರೋಷ್ಟು ಈಸಿಯಾಗಿ ಅಥವಾ ಅಷ್ಟು ಸುಲಭವಾಗಿ ನಾವು ಶಸ್ತ್ರಚಿಕಿತ್ಸೆ ಮಾಡುವುದಕ್ಕೂ ಅದಕ್ಕೆ ಪ್ಲ್ಯಾನಿಂಗ್ ಅಂತ ಮಾಡ್ಕೋತೀವಿ ಮತ್ತು ರಿಹ್ಯಾಬಿಲಿಟೇಷನ್ ಮತ್ತು ನೀವು ಮತ್ತೆ ನಡೆಯೋದಕ್ಕೆ ಮತ್ತೆ ಆಟಾಡೋಕ್ಕಾದರೆ ಅಥವಾ ಸ್ಪೋರ್ಟ್ಸ್ಗೆ ಹೋಗೋದಾಗಲಿ ಅಥವಾ ಬೇರೆ ಕೆಲಸಗಳು ಮಾಡೋದಾಗಲಿ ಇದೆಲ್ಲದೂ ಟೈಮು ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಮಲ್ಟಿ ಲಿಗಮೆಂಟ್ ACL ಬರೀ ACL ರಿಕನ್ಸ್ಟ್ರಕ್ಟ್ ಮಾಡೋದು ಅಥವಾ ಬರೀ PCL ರಿಕನ್ಸ್ಟ್ರಕ್ಟ್ ಮಾಡೋದು ಬೇರೆ ಆಗುತ್ತೆ. ಮಲ್ಟಿಪಲ್ ಲಿಗಮೆಂಟ್ ಜಾಯಿನ್ ಆಗಿ ನಾವು ರಿಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಅದು ಇಂಜುರಿ ಆಗೋದನ್ನ ಡಯಾಗ್ನೋಸ್ ಮಾಡೋದ್ರಿಂದ ಹಿಡಿದು ಇದು ಶಸ್ತ್ರಚಿಕಿತ್ಸೆ ಮಾಡೋದಾಗಲಿ ಅಥವಾ ಅದರ ರಿಹ್ಯಾಬ್ ಮಾಡೋದಾಗಲಿ ಇದು ಸ್ವಲ್ಪ ವಿಭಿನ್ನವಾಗಿದೆ, ಬೇರೆ ಥರ ಇರುತ್ತೆ. ಮತ್ತು ಎಷ್ಟೊಂದು ಸರಿ ಈ ಮಲ್ಟಿ ಲಿಗಮೆಂಟ್ ಇಂಜುರೀಸು ಒಂದು ಸರಿ ಆಪರೇಷನ್ ಮಾಡಿ ಮತ್ತು ಆ ಒಂದು ಲಿಗಮೆಂಟ್ನ ಸರಿಯಾಗಿ ಡಯಾಗ್ನೋಸ್ ಮಾಡಿರಲಿಲ್ಲ ಅಂದರೆ ಆ ಒಂದು ACL ಅಂತ ಬರೀ ACL ಅಂತ ಆಪರೇಷನ್ ಮಾಡಿಸ್ಕೊಂಡಿದ್ರೆ ಆವಾಗ ಮತ್ತು ಅದು ACL ಅನ್ನೋದು ಮತ್ತೆ ಫೇಲ್ಯೂರ್ ಆಗಿ ಮತ್ತು ಬರ್ತಾರೆ. ಯಾಕಂತಂದರೆ ಈಗ ಉದಾಹರಣೆಗೆ ಈಗ ACL ಜೊತೆ MCL ಟೇರ್ ಆಗಿದೆ, ACL ಜೊತೆ LCL ಟೇರ್ ಆಗಿದೆ ಅಂತ ಇಟ್ಕೊಳ್ಳಿ. ಇದು ACL ಮತ್ತು LCL ಟೇರ್ ಆಗಿದೆ. ಆವಾಗ ಬರೀ ACL ಒಂದೇ ಒಂದು ಆಪರೇಷನ್ ಮಾಡಿದ್ರೆ ಈ LCLದು ಇನ್ಸ್ಟೆಬಿಲಿಟಿ ಇರೋದ್ರಿಂದ ಈ ACL ಮೇಲೆ ತುಂಬ ಪ್ರೆಷರ್ ಆಗಿ ಅದು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಬರೀ ACL ಒಂದೇ ಒಂದು ಆಪರೇಟ್ ಮಾಡಿರೋದು, LCL ಟೇರ್ ಆಗಿದೆ ಅದಷ್ಟು ಕದೆ ಹೀಲ್ ಆಗ್ತಾ ಇಲ್ಲ, ನಡೀತಿರ್ಬೇಕಾದ್ರೆ ಕಾಲು ಹಿಂಗೆ ಪ್ರತಿ ಸರಿ ಹೆಜ್ಜೆಗೂ ಈ ರೀತಿ ಸ್ಟ್ರೆಚ್ ಆಗ್ತಾ ಇದೆ. ಆವಾಗ ಈ ಒಂದು ACL ಆಪರೇಷನ್ ಮಾಡಿರುವಂಥ ಲಿಗಮೆಂಟ್ ಮೇಲೆ ಪ್ರೆಷರ್ ಜಾಸ್ತಿ, ಲೋಡ್ ಜಾಸ್ತಿಯಾಗಿ ಅದು ಎಳೆದು ಸ್ಟ್ರೆಚ್ ಆಗಿ ಅದು ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಾವು 6 ತಿಂಗಳು, 1 ವರ್ಷ, 2 ತಿಂಗಳು, 2 ವರ್ಷ ಅಷ್ಟು ಬೇಗನೆ ಆ ಬರೀ ACL ಅನ್ನೋದು ಆಪರೇಷನ್ ಮಾಡಿದರೆ ಅದು ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಮಲ್ಟಿ ಲಿಗಮೆಂಟ್ ಸರ್ಜರಿ, ಮಲ್ಟಿ ಲಿಗಮೆಂಟ್ ಇಂಜುರಿ ಇದ್ದರೆ ಅದಕ್ಕೆ ನಾವು ಪ್ರಾಪರ್ ಡಯಾಗ್ನೋಸಿಸು ಮತ್ತು ಪ್ರಾಪರ್ ಟ್ರೀಟ್ಮೆಂಟು ಆ ಒಂದು ಮಾಡೋದ್ರಿಂದ ಫೇಲ್ಯೂರ್ ಆಫ್ ಸರ್ಜರೀಸ್ ಕಡಿಮೆ ಆಗುತ್ತೆ. ಯಾವ ಥರ ಇರುತ್ತೆ ಅಂತ ಅಂದರೆ, ಮೊದಲಿಗೆ ಇಂಜುರಿ ಹೇಗಾಗೋದು, ಎರಡು ರೀತಿಲಿ, ಒಂದು ಸ್ಪೋರ್ಟ್ಸಿಂದ ಆಗ್ಬೋದು, ಇನ್ನೊಂದು ಆಕ್ಸಿಡೆಂಟ್ಸಿಂದ ಆಗ್ಬೋದು. ಹೈ ಎನರ್ಜಿ ಆಕ್ಸಿಡೆಂಟ್ಸಿಂದ ಆಗುತ್ತೆ, ಮತ್ತು ಜೋರಾಗಿ ಓಡ್ತಾ ಕಾಲು ಟ್ವಿಸ್ಟ್ ಆಗಿ ಬಿದ್ದೋಗುವಂಥದ್ದು ಅಥವಾ ಯಾವುದೋ ಒಂದು ಆಟ ಆಡ್ತಿರುವಾಗ ಕಾಲು ಟ್ವಿಸ್ಟ್ ಆಗುವಂಥದ್ದು ಈ ಒಂದು ಕಾರಣಗಳಿಂದ ಆಗುತ್ತೆ. ನಾನಾಗಲೇ ಹೇಳಿದ್ದೀನಿ, ಮಲ್ಟಿ ಲಿಗಮೆಂಟ್ ನೀ ಇಂಜುರಿ ಆಗಿರೋರಿಗೆ ನಾವು ಡಯಾಗ್ನೋಸ್ ಮಾಡೋದು ಅದಕ್ಕೆ ನಾವು ಹೈಲಿ ಸಸ್ಪಿಷನ್ ಮಾಡಬೇಕು. ಅಂದರೆ ಅವರ ಇಂಜುರಿ ಹೇಗಿದೆ, ಕಾಲು ಇನ್ಸ್ಟೆಬಿಲಿಟಿ ನಾವು ಚೆಕ್ ಮಾಡಿದಾಗ ACL ಟೇರ್ ಆಗಿರೋದಕ್ಕಿಂತ ಜಾಸ್ತಿ ಅವ್ರ ಕಾಲು ಇನ್ಸ್ಟೆಬಿಲಿಟಿ ಇರುತ್ತೆ, ಮೇಲೆ ಕೆಳಗೆ ಹೋಗ್ತಿರುತ್ತೆ, ಅಥವಾ ಕಾಲು ಡಿಸ್ಲೊಕೇಟ್ ಆಗಿ ಅಂದರೆ ಮೊಣಕಾಲು ಇಲ್ಲಿಂದ ಇದು ಆಚೆ ಹೋಗಿ ಮತ್ತೆ ಒಳಗಡೆ ಬಂದಿರೋ ಚಾನ್ಸಸ್ ಇರುತ್ತೆ. ಆ ರೀತಿ ಡಿಸ್ಲೊಕೇಟ್ ಆದಾಗ ಲಿಗಮೆಂಟ್ ಜೊತೆಗೆ ಕ್ಯಾಟಿಲೇಜ್ ಡ್ಯಾಮೇಜು ಅಥವಾ ನರ್ವ್ ಡ್ಯಾಮೇಜು ಅಥವಾ ರಕ್ತ ಸಂಚಾರಗಳ ತೊಂದರೆಯೂ ಆಗಿರಬಹುದು ಕಾಲಿಗೆ, ಆ ಮೊಣಕಾಲಿಂದ ಕೆಳಗಡೆ. ಸೊ ನಾವು ಸಸ್ಪೆಕ್ಟ್ ಮಾಡ್ತೀವಿ
ಅವಾಗ ಏನ್ ಚೆಕ್ ಮಾಡ್ತೀವಿ, ಕೆಲವು ಸರಿ ಒಳಗಿನ ಭಾಗದಲ್ಲಿ ಪೂರ್ತಿ ಬ್ಲಡ್ ಕ್ಲಾಟ್ ತರ ಫಾರ್ಮೇಶನ್ ಆಗಿರುತ್ತೆ, ಅಥವಾ ಹೊರಗಿನ ಭಾಗದಲ್ಲಿ ಬ್ಲಡ್ ಕ್ಲಾಟ್ ಇರ್ಬೋದು, ಅಥವಾ ನರ್ವ್ ಸ್ಟ್ರೆಚ್ ಆಗಿರ್ಬೋದು. ನಾವು ಎಕ್ಸ್ರೇ ಮಾಡಿದಾಗ ಅದು ಸ್ಟ್ರೆಸ್ ಎಕ್ಸ್ರೇ ಅಂತ ಮಾಡ್ತೀವಿ. ಅಂದ್ರೆ ಕಾಲ್ನ ನಾವು ಈ ತರ ಹಿಂಗೆ ಸ್ಟ್ರೆಚ್ ಮಾಡಿ ಇದು ಓಪನ್ ಅಪ್ ಎಷ್ಟು ಆಗ್ತಾ ಇದೆ, ತುಂಬಾ ಆಗ್ತಾ ಇದೆ, ಈ ತರ ಸ್ಟ್ರೆಚ್ ಮಾಡಿ ಇದೆಷ್ಟು ಓಪನ್ ಅಪ್ ಆಗ್ತಾ ಇದೆ ಅಂದ್ರೆ ನಾವು ಈ ತರ ಸ್ಟ್ರೆಸ್ ಎಕ್ಸ್ರೇ ಅಂತ ಎಕ್ಸ್ರೇ ಈ ತರ ಸ್ಟ್ರೆಚ್ ಮಾಡಿದಾಗ ಈ ಒಂದು ಲಿಗಮೆಂಟ್ಸ್ ಈ ಮೂಳೆಗಳನ್ನ ಆಚೆ ಹೋಗೋದನ್ನ ತಡಿಬೇಕು. ತಡಿದಲ್ಲೇ ಇದು ಪೂರ್ತಿ ಓಪನ್ ಅಪ್ ಆಗ್ತಾ ಇದೆ, ಇದು ಪೂರ್ತಿ ಓಪನ್ ಅಪ್ ಆಗ್ತಾ ಇದ್ರೆ ಈ ಲಿಗಮೆಂಟ್ ಹರಿದೋಗಿದೆ ಅಂತ ನಾವು ಸಸ್ಪೆಕ್ಟ್ ಮಾಡ್ತೀವಿ. ಮತ್ತೆ ಅವ್ರಿಗೆ MRI ಸ್ಕ್ಯಾನಿಂಗು ಅದು ಇದು ಟೆಸ್ಟ್ ಮಾಡ್ತೀವಿ. MRI ಮಾಡಿಸಿದ್ರು ನಮ್ಮ ಕ್ಲಿನಿಕಲ್ ಜಡ್ಜ್ಮೆಂಟ್ ಆಗಲಿ ಅಥವಾ ನಾವು ಅವ್ರನ್ನ ನೋಡಿ ಅವ್ರನ್ನ ಟೆಸ್ಟ್ ಮಾಡೋದೇ ನಮಗೆ ಒಂದು ಫೈನಲ್ ಐಡಿಯಾ ಸಿಗುತ್ತೆ. ಈ ಥರ ಇದೆ ಇರ್ಬೋದು ಈ ಒಂದು ವ್ಯಕ್ತಿಗೆ ಅಥವಾ ಇವರಿಗೆ ಈ LCL ಲ್ಯಾಟ್ರಲ್ ಕೊಲ್ಯಾಟ್ರಲ್ ಲಿಗಮೆಂಟ್ ಹರಿದಿರ್ಬೋದು, ಅಥವಾ ಮಿಡಿಯಲ್ ಕೊಲ್ಯಾಟ್ರಲ್ ಹರಿದಿರ್ಬೋದು, ಅಥವಾ ACL ಅನ್ನೋದು ಜೊತೆಗೆ MCL ಅಥವಾ ACL ಜೊತೆಗೆ PCL ಈ ರೀತಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಲಿಗಮೆಂಟ್ ಹರಿದಿರುವಂತಹ ಸಂದರ್ಭಗಳಲ್ಲಿ ನಾವು ಒಂದು ಸಸ್ಪಿಷನ್ನು ಒಂದು ಹಿಸ್ಟ್ರಿ ಆಫ್ ಇಂಜುರಿ ಯಾವ ರೀತಿ ಬಿದ್ದಿದ್ದಾರೆ ಅಥವಾ ಯಾವ ರೀತಿ ಇಂಜುರಿ ಆಗಿದೆ, ಎರಡನೇದು ನಾವು ಸ್ಟ್ರೆಸ್ ಎಕ್ಸ್ರೇ ಮಾಡ್ತೀವಿ, MRI ಸ್ಕ್ಯಾನ್ ಮಾಡ್ತೀವಿ, ಒಂದು ಕನ್ಕ್ಲೂಷನ್ ಬರ್ತೀವಿ ಈ ರೀತಿ ಇರ್ಬೋದು ಇದು ಈ ರೀತಿ ಮಾಡಬೇಕು. ಇದಾದ್ಮೇಲೆ ನಾವು ಶಸ್ತ್ರಚಿಕಿತ್ಸೆ ಮಾಡುವ ಸಂದರ್ಭದಲ್ಲಿ ನಾವು ACL ಆಪರೇಷನ್ ಮಾಡುವಾಗ ನಾವು ಇಲ್ಲಿಂದ ಸೆಮಿಟೆಂಡಿನೋಸಿಸ್ ಅಥವಾ ಹ್ಯಾಮ್ಸ್ಟ್ರಿಂಗ್ಸ್ ಅಂತ ಹಾರ್ವೆಸ್ಟ್ ಮಾಡ್ತೀವಿ. ಈಗ ACLನ ಸೆಮಿಟೆಂಡಿನೋಸಿಸ್ ಅಥವಾ ಹ್ಯಾಮ್ಸ್ಟ್ರಿಂಗ್ ಮಾಡಿದ್ರೆ PCL ಯಾವ್ದು ಮಾಡಬೇಕು ಅನ್ನೋದು ಒಂದು ಕ್ವೆಶನ್ ಇರುತ್ತೆ. ಆವಾಗ ನಾವು ಲಿಗಮೆಂಟ್ ಎಲ್ಲಿಂದ ತರ್ತೀವಿ ಅನ್ನೋದು ಒಂದು ಕ್ವೆಶನ್. ಮತ್ತೆ ನಾನಾಗಲೇ ಹೇಳಿದೆ ACL ಒಂದೇ ಆದರೆ ನಾವು ಸೆಮಿಟೆಂಡಿನೋಸಿಸ್ ಮತ್ತು ಗ್ರೆಸಿಲಿಸ್ ಅಥವಾ ಹ್ಯಾಮ್ಸ್ಟ್ರಿಂಗ್ಸಿಂದ ನಾವು ಲಿಗಮೆಂಟಿಗೆ ACL ಹಾಕ್ಬೋದು. ಅದೇ ACL ವಿತ್ LCL ಅಥವಾ PLC ಅಂತ ಹೇಳ್ತೀವಿ, ಈ ಲ್ಯಾಟ್ರಲ್ ಕೊಲ್ಯಾಟ್ರಲ್ ಮತ್ತು ಈ ಪೋಸ್ಟಿರೋ ಲ್ಯಾಟ್ರಲ್ ಕಾರ್ನರ್ ಅಂತ ಹೇಳ್ತೀವಿ. ಈ ಒಂದು ಲಿಗಮೆಂಟ್ ಸರ್ಜರಿ ಮಾಡಬೇಕಂದ್ರೆ ನಮಗೆ ಎರಡು ಲಿಗಮೆಂಟ್ ಬೇಕು. ನಾವು ಸೆಮಿಟೆಂಡಿನಸ್ ಗ್ರೆಸಿಲಿಸ್ ACL ತಗೋತೀವಿ ಅಂತಂದರೆ ನಾವು ಪೆರೋನಿಯಸ್ನ ತಗೋತೀವಿ ಈ ಒಂದು ಲಿಗಮೆಂಟಿಗೆ, ಅಥವಾ ನಾವು ಪೆರೋನಿಯಸ್ನ ACL ಮಾಡಿ ಈ ಗ್ರೆಸಿಲಿಸ್ ಸೆಮಿಟೆಂಡಿನೋಸಿಸ್ ಇಲ್ಲ ಹಾಕ್ತೀವಿ. ಈ ರೀತಿ ನಾವು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತೀವಿ. ಅಥವಾ ACL ಮತ್ತು PCL ಟೇರ್ ಆಗಿದೆ ಅಂತ ಇಟ್ಕೊಳ್ಳಿ, PCL ಮತ್ತು ACL ಎರಡು ಮಾಡಬೇಕು. ಆವಾಗ ನಾವೇನು ಮಾಡ್ಬೋದು, ಈ ಕ್ವಾಡ್ರಿಸೆಪ್ಸ್ ಟೆಂಡನ್ ತಗೋತೀವಿ ಇಲ್ಲಿಂದ ACLಗೆ, ಮತ್ತು ಪೆರೋನಿಯಸ್ನ PCL ತಗೋತೀವಿ. ಸಪೋಸ್ ಮೂರು ಲಿಗಮೆಂಟ್ ನಾವು ಮಾಡಬೇಕು ಅಂತ ಇಟ್ಕೊಳ್ಳಿ, MCL ಟೇರ್ ಆಗಿದೆ, ACL ಟೇರ್ ಆಗಿದೆ ಮತ್ತು PCL ಟೇರ್ ಆಗಿದೆ. ಆವಾಗ ನಾವೇನು ಮಾಡ್ತೀವಿ, ಕ್ವಾಡ್ರಿಸೆಪ್ಸು, ಹ್ಯಾಮ್ಸ್ಟ್ರಿಂಗ್ಸು, ಪೆರೋನಿಯಸ್ಸು ಒಂದು ಕಾಲಿಂದ, ಆದಷ್ಟು ಇದೇ ಕಾಲಿಂದ ತಗೊಳ್ಳೋಕ್ಕೆ ನಾವು ಟ್ರೈ ಮಾಡ್ತೀವಿ. ಯಾಕಂದರೆ ಇನ್ನೊಂದು ಕಾಲಿಂದ ನಾವು ಈ ಒಂದು ಲಿಗಮೆಂಟ್ ಸರ್ಜರಿ ಎಲ್ಲ ಆಗಿ ಎಲ್ಲ ಚೆನ್ನಾಗಿ ಆದಮೇಲೆ ಆ ಕಡೆಯಿಂದ ಆ ಕಡೆ ಲಿಗಮೆಂಟ್ಸ್ ಇವಾಗಲೇ ತೆಗೆದ್ರೆ ಮತ್ತು ಮುಂದೆ ಏನಾದ್ರು ಪ್ರಾಬ್ಲಮ್ ಆದರೆ ಇದಕ್ಕೆ ನಾವು ಬೇಕು ಅಂತ ನಾವು ಅದನ್ನು ಪ್ರಿಸರ್ವ್ ಮಾಡೋದು ಅಂತ ಒಂದು ಆ ಒಂದು ಫಿಲಾಸಫಿನೂ ಫಾಲೋ ಮಾಡ್ತೀವಿ. ಇಲ್ಲಾಂದರೆ ಒಂದು ಇದು ಆಟೋಗ್ರಾಫ್ಟ್ ಅಂತ, ಇನ್ನೊಂದು ಅಲೋಗ್ರಾಫ್ಟ್ ಅಂತ. ಆಟೋಗ್ರಾಫ್ಟ್ ಅಂತಂದರೆ ನಮ್ಮದು ಏನು ನಾವು ಯಾರಿಗೆ ಸರ್ಜರಿ ಮಾಡ್ತಾ ಇದ್ದೀವಿ ಅವ್ರದ್ದೇ ಗ್ರಾಫ್ಟು. ಅಲೋಗ್ರಾಫ್ಟ್ ಅಂತಂದರೆ ಈ ಡೋನರ್ ಗ್ರಾಫ್ಟ್, ಈ ಬೋನ್ ಬ್ಯಾಂಕಿಂದ ಅಥವಾ ಟಿಶ್ಯೂ ಬ್ಯಾಂಕಿಂದ ನಾವು ಕೆಲವು ಲಿಗಮೆಂಟ್ಸ್ನ ತರಿಸಿ ನಾವು ಈ ಒಂದು ಸರ್ಜರಿ, ಯಾಕಂದರೆ ಮಲ್ಟಿಪಲ್ ಲಿಗಮೆಂಟ್ಸ್ ಬೇಕಾಗುತ್ತೆ, ನಾವು ಅವ್ರದ್ದು ಲಿಗಮೆಂಟ್ ಹಾಕೋಕ್ಕೆ ಆಗೋದಿಲ್ಲ. ಆ ಒಂದು ರೀಸನಿಂದ ನಾವು ಅಲೋಗ್ರಾಫ್ಟ್ ಅಂತ ಹಾಕ್ತೀವಿ. ಇನ್ನೊಂದು ಸಿಂಥೆಟಿಕ್ ಗ್ರಾಫ್ಟ್ಸ್ ಅಂತ ಈಗ ಹೊಸದಾಗಿ ನಾವು ಹಾಕ್ತಾ ಇದ್ದೀವಿ. ಸಿಂಥೆಟಿಕ್ ಗ್ರಾಫ್ಟ್ ಅಂದರೆ ಕೆಲವು ಲಿಗಮೆಂಟ್ಸು ಕಮರ್ಷಿಯಲಿ ಅವೈಲೇಬಲ್ ಲಿಗಮೆಂಟ್ಸ್ ಇರುತ್ತೆ, ಅಂದರೆ ಎರಡು ಮೂರು ಲಿಗಮೆಂಟ್ ಇದ್ದಾಗ ಎರಡು ಲಿಗಮೆಂಟಿಗೆ ಅವ್ರದೇ ಲಿಗಮೆಂಟ್ ಹಾಕೋದು, ಇನ್ನೊಂದಕ್ಕೆ ನಾವು ಸಿಂಥೆಟಿಕ್ ಹಾಕೋದು. ಈ ರೀತಿ ಒಂದು ಪ್ಲ್ಯಾನಿಂಗು ಮತ್ತು ಸರ್ಜಿಕಲ್ ಟ್ರೀಟ್ಮೆಂಟು, ಈ ನಾರ್ಮಲಿ ನಾವು ACL ಆಪ್ರೇಟ್ ಮಾಡಬೇಕಾದ್ರೆ ಒಂದು 40 ನಿಮಿಷ 1 ಅವರ್ ಮಾಡ್ಬೋದು. ಈಗ ACL ವಿತ್ MCL ಮಾಡಬೇಕು, ACL ವಿತ್ PCL ಮಾಡಬೇಕು ಅಂದರೆ 2 ಅವರ್ಸ್ ಆಗ್ಬೋದು, 2 hours 20 minutes ಆಗ್ಬೋದು, 2.5 hours ಆಗ್ಬೋದು. ಸೊ ಅದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಮತ್ತು ಅದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಬೇರೆ ಬೇರೆ ಥರ ಇರುತ್ತೆ. ಈಗ ಬರೀ ACLಗೆ ಬೇರೆ ಇನ್ಸ್ಟ್ರೂಮೆಂಟ್, ACL ವಿತ್ PCL ಮಾಡೋದಾದರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ. ಮತ್ತು ಅದಕ್ಕೆ ಇಂಪ್ಲಾಂಟ್ಸು ಬೇರೆ ಬೇರೆ ರೀತಿ, ಕೆಲವು ಕಡೆ ನಾವು TBIದಲ್ಲಿ ಸ್ಕ್ರೂ ಅಂತ ಹಾಕ್ತೀವಿ. ಈ ACL PCL ಮಾಡಬೇಕಾದ್ರೆ ನಾವು ಆವಾಗ ಆಲ್ ಇನ್ಸೈಡ್ ಅಂತ, ನಾವು ಲಿಗಮೆಂಟ್ ಲೆಂತ್ ಕಡಿಮೆ ಇದೆ ಅಂದರೆ ಆಲ್ ಇನ್ಸೈಡ್ ನಾವು ಪ್ರಿಪೇರ್ ಮಾಡ್ಕೋಬೇಕು. ಅಥವಾ ಕ್ವಾಡ್ರಿಸೆಪ್ಸ್ ಮಾಡೋದಾದ್ರೆ ಕ್ವಾಡ್ರಿಸೆಪ್ಸ್ಗೆ ಅದು ಟೈಟ್ ರೋಪ್ ಹಾಕಬೇಕು, ಅದಕ್ಕೆ ಬೇರೆ ರೀತಿ ಇಂಪ್ಲಾಂಟ್ಸ್ ಬರುತ್ತೆ, ಫೈಬರ್ ಟ್ಯಾಗ್ ಅಂತ ಹಾಕ್ತೀವಿ. ಈ ರೀತಿ ನಮ್ಮದು ಪ್ಲ್ಯಾನಿಂಗು
ಮತ್ತು ಪ್ರಿಪ್ರೇಷನ್ನು ಮತ್ತು ಓ ಟಿ ಟೈಮು, ಆಮೇಲೆ ಅವ್ರದ್ದು ಯಾವ ರೀತಿ ಅನಸ್ತೀಷ ಕೊಡಬೇಕು ಅಥವಾ ಯಾವ ರೀತಿ ನಾವು ಸರ್ಜರಿಗೆ ಇನ್ಸ್ಟ್ರೂಮೆಂಟು ಸಿ ಆರ್ ಮಂತ್ ಆಪರೇಷನ್ ಥಿಯೇಟರ್ ಎಕ್ಸ್ರೇಸ್ ಬೇಕಾಗುತ್ತೆ. ಸೊ ಇದೆಲ್ಲ ಒಂದು ಪ್ರಿಪ್ರೇಷನ್ ಮಾಡೋದ್ರಿಂದ ಮಲ್ಟಿಲಿಗಮೆಂಟ್ ಸರ್ಜರಿ ಮಾಡೋದು ನಾರ್ಮಲ್ ಎ ಸಿ ಎಲ್ ಮಾಡೋದಕ್ಕಿಂತ ಸ್ವಲ್ಪ ನಾವು ನಮ್ಮ ಪ್ರಿಪ್ರೇಷನ್ನು ಮತ್ತು ಇನ್ಸ್ಟ್ರೂಮೆಂಟ್ಸ್ ರಿಕ್ವೈರ್ಮೆಂಟು ಮತ್ತು ಆಪರೇಷನ್ ಟೈಮ್ ಎಲ್ಲ ಜಾಸ್ತಿ ಇರುತ್ತೆ. ಇದು ಇಷ್ಟೆಲ್ಲ ಆದಮೇಲೆ ನಾವು ಇನ್ನೊಂದು ಕೊನೆಯ ಹಂತ, ಈ ಪೇಷಂಟ್ಗೆ ಅಥವಾ ಯಾರು ಆಪರೇಷನ್ ಮಾಡಿಸ್ಕೋತಾ ಇದ್ದಾರೆ ಅವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದೆಲ್ಲ ನಮ್ಮ ಸರ್ಜನ್ಗೋಸ್ಕರ. ಅವ್ರಿಗೇನಂತಂದರೆ ಅವ್ರು ರಿಹ್ಯಾಬಿಲಿಟೇಷನ್ ಅಂದರೆ ನಾನು ಎಷ್ಟು ದಿನಕ್ಕೆ ನಾನು ನಡೆಯಬಹುದು, ನಾನು ಎಷ್ಟು ದಿನಕ್ಕೆ ಓಡ್ಬೋದು, ಎಷ್ಟು ದಿನಕ್ಕೆ ನಾನು ಆಟ ಆಡ್ಬೋದು, ಈ ಒಂದು ಕ್ವೆಶನ್ ಅವ್ರ ಮೈಂಡಲ್ಲಿರುತ್ತೆ. ಈಗ ನಮ್ಮ ಮೈಂಡಲ್ಲಿ ನಾನು ಯಾವ ರೀತಿ ಸರ್ಜರಿ ಮಾಡ್ತೀನಿ, ಯಾವ ರೀತಿ ಲಿಗಮೆಂಟ್ಸ್ ಹಾಕ್ತೀನಿ, ಯಾವ ಲಿಗಮೆಂಟ್ಸ್ನ ಎ ಸಿ ಎಲ್ಗೆ ಹಾಕ್ತೀನಿ, ಯಾವುದನ್ನ ಅಲೋಗ್ರಾಫ್ ತರ್ತೀನಿ, ಯಾವುದು ಸಿಂಥೆಟಿಕ್ ಹಾಕಬೇಕಾಗುತ್ತೆ, ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು, ಯಾವ ಇಂಪ್ಲಾಂಟ್ ಯೂಸ್ ಮಾಡಬೇಕು, ಇದು ಸರ್ಜನ್ ಪಾಯಿಂಟ್ ಆಫ್ ವ್ಯೂ. ಪೇಷಂಟ್ ಪಾಯಿಂಟ್ ಆಫ್ ವ್ಯೂ, ನಾನು ಎಷ್ಟು ದಿನಕ್ಕೆ ನಡೀತೀನಿ, ನಾನು ಎಷ್ಟು ದಿನಕ್ಕೆ ಓಡ್ಬೋದು, ನಾನು ಎಷ್ಟು ದಿನಕ್ಕೆ ನನ್ನಷ್ಟು ನಾನೇ ಟೂ ವೀಲರ್ ಓಡಿಸ್ಬೋದು. ಸೊ ಈ ಒಂದು ಕ್ವೆಶನ್ಗಳು ಅವ್ರ ಮೈಂಡಲ್ಲಿರುತ್ತೆ. ಇದನ್ನು ನಾನು ಎಷ್ಟು ದಿನಕ್ಕೆ ರಿಹ್ಯಾಬಿಲಿಟೇಷನ್ ಮಾಡ್ತೀವಿ ಈ ಮಲ್ಟಿ ಲಿಗಮೆಂಟ್ ಆದಮೇಲೆ ಅಂತ ಒಂದೇ ಒಂದು ಆನ್ಸರ್ ಒಂದು ಸ್ಟ್ರೈಟ್ ಲೈನಲ್ಲಿ ಕೊಡೋದಕ್ಕೆ ಆಗೋದಿಲ್ಲ. ಒಂದು ಸಿಂಪಲ್ ವೇನಲ್ಲಿ ಹೇಳೋದಂದರೆ ಒಂದು 2 ತಿಂಗಳು ಅಥವಾ 2.5 ತಿಂಗಳು ಬೇಕಾಗುತ್ತೆ ಅವ್ರು ನಡೆಯೋದು ಮತ್ತು ಅವರಷ್ಟು ಕೋರೆ ಟೂ ವೀಲರ್ ಓಡಿಸೋದಾಗಲಿ ಓಡೋದು ಮತ್ತು ಜಾಗಿಂಗ್ ಅದೆಲ್ಲ 4-5 ಮಂತ್ಸ್ ಮೇಲೆ ಆಗುತ್ತೆ. ಸ್ಪೋರ್ಟ್ಸು ಅಟ್ಲೀಸ್ಟ್ ಒಂದು 8-9 ತಿಂಗಳು ಬೇಕಾಗುತ್ತೆ. ಆದರೆ ಅವರಷ್ಟು ಕೋರೆ ಕೂತ್ಕೊಂಡು ಅಂದರೆ ಈಗ ಅವ್ರಿಗೆ ಏನು ನೆಕ್ಸ್ಟು ನಾನು ಆಫೀಸ್ಗೆ ಯಾವಾಗ ಹೋಗ್ಬೋದು, ಈ ಒಂದು ಕ್ವೆಶನ್. ಆಫೀಸ್ಗೆ ವರ್ಕ್ ಫ್ರಮ್ ಹೋಮ್ ಅಂದರೆ ನೀವು 2 ವೀಕ್ಸಲ್ಲಿ ಕೂತ್ಕೋಬೋದು, ಆದರೆ ಅವರೇ ಗಾಡಿ ಓಡಿಸ್ಕೊಂಡು ಆಫೀಸ್ಗೆ ಹೋಗ್ಬೇಕಂದ್ರೆ ಅದು ಅಟ್ಲೀಸ್ಟ್ 1.5-2 ಮಂತ್ಸ್ ಬೇಕು. ಸೊ ಈ ಒಂದು ರಿಹ್ಯಾಬಿಲಿಟೇಷನ್ ಬರೀ ಎ ಸಿ ಎಲ್ ಮಾಡೋದಕ್ಕಾಗಲಿ, ಎ ಸಿ ಎಲ್ ಜೊತೆಗೆ ಬೇರೆ ಲಿಗಮೆಂಟ್ಸ್ ಮಾಡೋದು ಅಥವಾ ಪಿ ಸಿ ಎಲ್ ಜೊತೆಗೆ ಬೇರೆ ಲಿಗಮೆಂಟ್ಸ್ ಮಾಡೋದು, ರಿಹ್ಯಾಬಿಲಿಟೇಷನ್ನು ಬರೀ ಎ ಸಿ ಎಲ್ ಮಾಡೋದಕ್ಕೂ ಡಿಫ್ರೆಂಟ್ ಇರುತ್ತೆ. ಇದ್ರ ಜೊತೆಗೆ ಈ ಮಲ್ಟಿ ಲಿಗಮೆಂಟ್ ಸರ್ಜರಿ ಮಾಡುವಾಗ ನಾವು ಕಾರ್ಟಿಲೇಜ್ ಡಿಫೆಕ್ಟ್ಸ್ ನೋಡ್ತೀವಿ, ಮೆನಿಸ್ಕಸ್ ಪ್ರಾಬ್ಲಮ್ಸ್ ನೋಡ್ತೀವಿ, ನರ್ವ್ ಪ್ರಾಬ್ಲಮ್ ನೋಡ್ತೀವಿ. ಕಾರ್ಟಿಲೇಜ್ ಡಿಫೆಕ್ಟ್ಸ್ಗೆ ಟ್ರೀಟ್ಮೆಂಟು, ಮೆನಿಸ್ಕಸ್ ಟ್ರೀಟ್ಮೆಂಟು, ನರ್ವ್ ರಿಲೇಟೆಡ್ ಏನಾದರೂ ಟ್ರೀಟ್ಮೆಂಟ್ ಮಾಡೋದಾದರೆ ಮತ್ತು ಈ ಲಿಗಮೆಂಟ್ಸ್, ಇಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡಿರೋ ಅಂಥ ಟೈಮಲ್ಲಿ ನಮ್ಮದು ರಿಹ್ಯಾಬಿಲಿಟೇಷನ್ ಚೇಂಜ್ ಆಗುತ್ತೆ. ಮತ್ತು ಅವರ ಪ್ರತಿಯೊಂದು ಪೇಷಂಟದು ಅವರ ರಿಹ್ಯಾಬಿಲಿಟೇಷನ್ ಅವ್ರಿಗೇನು ಇಂಜುರಿ ಆಗಿದೆಯೋ ಅದ್ರ ಮೇಲೆ ಎಲ್ಲರಿಗೂ ಸೇಮ್ ರಿಹ್ಯಾಬಿಲಿಟೇಷನ್ ಅಥವಾ ಸೇಮ್ ಕೋರ್ಸ್ ಆಫ್ ಪೋಸ್ಟ್ ಆಪರೇಟಿವ್ ರಿಕವರಿ ಇರೋದಿಲ್ಲ. ಈಚ್ ಪರ್ಸನ್ ಬೇಸ್ಡ್ ಆನ್ ಹಿಸ್ ಟ್ರೀಟ್ಮೆಂಟ್, ಪ್ರತಿಯೊಬ್ಬನಿಗೂ ಅವ್ರದ್ದು ಏನೇನು ಡ್ಯಾಮೇಜ್ ಆಗಿದೆಯೋ, ಅವ್ರಿಗೆ ಏನೇನು ಸರ್ಜರಿ ಮಾಡಿದೆಯೋ ಅದ್ರ ಬೇಸಿಸ್ ಮೇಲೆ ರಿಕವರಿ ಚೇಂಜ್ ಆಗುತ್ತೆ. ಕರೆಕ್ಟಾಗಿ ಡಯಾಗ್ನೋಸ್ ಆಗಿ ಅಥವಾ ಕರೆಕ್ಟಾಗಿ ಅದೇ ಒಂದು ಲಿಗಮೆಂಟ್ನ ನಾವು ಯಾವ ರೀತಿಲಿ ಹಾಕಬೇಕು ಅಥವಾ ಲಿಗಮೆಂಟ್ನ ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ಕೂರಿಸ್ಬೇಕು ಅಥವಾ ಅದೇ ರೀತಿ ಅದಕ್ಕೆ ನಾವು ಐಸೋಮೆಟ್ರಿಕ್ ಪಾಯಿಂಟ್ ಅಂತ ಹೇಳ್ತೀವಿ, ಆ ಒಂದು ಐಸೋಮೆಟ್ರಿಕ್ ಪಾಯಿಂಟಲ್ಲಿ ಮತ್ತು ಆ ಸ್ಟ್ರೆಂತು ಆ ಒಂದು ಆ್ಯಂಗಲಲ್ಲಿ ನಾವು ಹಾಕಬೇಕು. ಆ ಆ್ಯಂಗಲಲ್ಲಿ ಹಾಕಿ ಮತ್ತು ರಿಹ್ಯಾಬಿಲಿಟೇಷನ್ ಚೆನ್ನಾಗಿ ಮಾಡಿದ್ರೆ ರಿಕವರಿ ತುಂಬ ಚೆನ್ನಾಗಿರುತ್ತೆ. ಮೊದಲು ಹೇಗಿದ್ರು ಅದೇ ರೀತಿ ಅದೇ ಲೆವೆಲ್ಗೆ ಅವರು ಬರ್ಬೋದು ಮತ್ತು ಸ್ಪೋರ್ಟ್ಸು ಅಥವಾ ಎಲ್ಲ ಒಂದು ಆ್ಯಕ್ಟಿವಿಟಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಲೀಡ್ ಮಾಡೋದಾಗಲಿ ಪ್ರತಿಯೊಂದನ್ನು ಮುಂಚೆ ಥರನೇ ಮಾಡ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಮತ್ತು ನನ್ನ ಒಂದು ಚಾನಲ್ಲು ಇದರಲ್ಲಿರೋವಂಥ ಮಾಹಿತಿಗಳು ವೀಡಿಯೋಸು ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಅದನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.